ಇಂದು 4 ವರ್ಷದ ನಂತರ ಧಾರವಾಡಕ್ಕೆ ಬಂದಿದ್ದು ನಿಜವಾಗಿಯೂ ಭಾಳ ಸಂತೋಷ ಆಗೈತಿ. ಯಾಕಂದ್ರೆ ಅಷ್ಟೊಂದು ನೋವು ಕೂಡ ಆಗುತ್ತೆ ನನಗೆ. ಆದರೆ ಇವತ್ತು ಉಚ್ಚ ನ್ಯಾಯಾಲಯ ನನಗೆ ಮತ ಹಾಕುವಂಥ ಅವಕಾಶ ಕೊಟ್ಟು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನಗೆ ಕೊಟ್ಟಂಥದ್ದು ನನಗೆ ಉಚ್ಚ ನ್ಯಾಯಾಲಯಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಹೋದ ಬಾರಿಗೆ ನನ್ನ ಚುನಾವಣೆಯಲ್ಲಿ ಕೂಡ ನಾಮಿನೇಷನ್ ಸಲ್ಲಿಸೋಕೆ ಕೂಡ ಆಗಲಿಲ್ಲ, ಜೊತೆಗೆ ನಾ ಬಂದು ಮತ ಹಾಕೋಕೆ ಕೂಡ ನನಗೆ ಅವಕಾಶ ಸಿಗಲಿಲ್ಲ. ಆದರೆ ಇವತ್ತು ನಮ್ಮ ವಿನೋದ ಸೂಟಿ ಅವರು ಇವತ್ತು ಚುನಾವಣೆಗೆ ನನಗೆ ಬರುವಂಥ ಅವಕಾಶ ಸಿಕ್ತು. ಇವತ್ತು ಬಂದು ನಾನು ಮತ ಹಾಕಿದ್ದು ನನಗೆ ನಿಜವಾಗಿಯೂ ಭಾಳ ಸಂತೋಷ ಆಗೈತಿ. ಇವತ್ತು ತಮ್ಮೆಲ್ಲರಿಗೂ ಕೂಡ ನಮ್ಮ ಮಾಧ್ಯಮ ಮಿತ್ರರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ಹಲವಾರು ಮಂದಿ ಕಾರ್ಯಕರ್ತರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆಲ್ಲ ಸುದ್ದಿ ಗುರುತಾಗಿ ಅವರು ಕೂಡ ನೀವು ಮಾಧ್ಯಮದ ಹಾಕಿದ್ರಿಂದ ಇಷ್ಟೆಲ್ಲ ಜನ ಕೂಡ ಬಂದಾರ, ಅವ್ರಿಗೆ ಕೂಡ ನಾನು ನಮಸ್ಕಾರ ಹೇಳ್ತಾ ಏನು ವಿಷಯ ಬಂದಿದ್ದಕ್ಕೆ 100%. ಯಾಕಂದ್ರೆ ಸಹಜವಾಗಿ ನಾನು 25 ವರ್ಷದಿಂದ ಇಲೆಕ್ಟ್ ಆಗಿ 25 ವರ್ಷದಿಂದ ಇಲೆಕ್ಟ್ ಆಗೀನಿ. 25 ವರ್ಷ ಹಿಂದೆ ಇಲೆಕ್ಟ್ ಆಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾಕಷ್ಟು ಎಲ್ಲ ರಂಗದಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ. ನನ್ನ ಭಾಗದ ಜನ ಹಾಗೂ ನಮ್ಮೆಲ್ಲ ಯುವಕರು ನಮ್ಮ ತಾಯಿಂದರು ನನ್ನ ಮ್ಯಾಗೆ ಇಟ್ಟಂಥ ಅಭಿಮಾನ ಏನಿತ್ತಲ್ಲ, ಯಾಕಂದ್ರೆ ನಾನು ಕ್ಷೇತ್ರಕ್ಕೆ ಬರಲಿಲ್ಲ ಅಂದರೂ ಕೂಡ ನನ್ನ ಆವಿಷ್ಕರಿಸಿದಂಥ ಜನ ನಮ್ಮ ಕರ್ನಾಟಕದಲ್ಲಿ ಇದೊಂದು ಮಾದರಿ ಅನ್ನುವಂಥದ್ದು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಕಾಣಲಾರ್ದ ನನಗೆ ಇಲ್ಲಿ ಮತ ಹಾಕಿ ನಾ ಕ್ಷೇತ್ರಕ್ಕೆ ಬರ್ದಾರ ನನ್ನ ಜನ ಕೂಡ ಆವಿಷ್ಕರಿಸ್ಯಾರ. ಟೂ 100% ಈ ಸಲ ಕಾಂಗ್ರೆಸ್ 20 ಜಾಸ್ತಿ ಸೀಟನ್ನು ನಾವು ಗೆಲ್ತೀವಿ. ನೋ ಡೌಟ್ ಧಾರವಾಡ ಅಂತೂ ಮುಗಿತ್ ಬಿಡ್ರಿ. ಧಾರವಾಡ ನಾವು ಗೆದ್ದೇವೆ ಆಲ್ರೆಡಿ, ಗೆಲ್ಲೋದಂತೂ ದೂರ ಹೊತ್ತು ಆಲ್ರೆಡಿ ನಾವು ಗೆದ್ದೇವೆ. ಯಾರಿಗೆ ನಮ್ಮನ್ನೇ ಹಿಡ್ದಾರ ಕೈ, ಮತ್ತೆ ಯಾರು ಹಿಡ್ದಾರ? ನಾವು ಮತದಾರರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಬಾರಿಗೆ ಹೆಚ್ಚಾನೆಚ್ಚು ಎಲ್ಲ ಮತದಾರರು ಕೂಡ ನಮ್ಮ ಕಾಂಗ್ರೆಸ್ ಪರ ನನಗೂ ಹಲವಾರು ಮಂದಿ ಫೋನ್ ಮಾಡಿ ಅಣ್ಣ ಈ ಸಲ ನಾವು ಕಾಂಗ್ರೆಸ್ ಹಾಕ್ತೇವೆ ಅನ್ನುವಂಥ ಮಾತನ್ನು ಏನು ಹೇಳಲ್ಲ, ಮತದಾರಿ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸರ್, ಈ ಮೊದಲನೇ ಸಲ ನೀವು ಧಾರವಾಡಕ್ಕೆ ಬರ್ತಾ ಇರೋದು 4 ವರ್ಷದ ನಂತರ, ಇದೇನು ಈ ಸಿಕ್ಕಂಥ ಜಯ ಅಂತ ಅನಿಸ್ತದ ನಿಮ್ಮ ಕೇಸಲ್ಲಿ ಹೇಗೆ ಸರ್? 100% ಅಲ್ಲ, ಒಂದು ದೊಡ್ಡ ಸಂತೋಷ. ಇವತ್ತು ನನಗೆ ಕೊಟ್ಟಂದು ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕೂಡ ಕಮ್ಮಿ. ಯಾಕಂದ್ರೆ ನಾನು ಕೂಡ ಈ ಭಾಗದ ಒಬ್ಬ ಶಾಸಕ, ಈ ಭಾಗದ ಶಾಸಕನಾಗಿ ಕೂಡ 4 ವರ್ಷದಿಂದ ನನಗೆ ಕ್ಷೇತ್ರಕ್ಕೆ ನಾ ಬಂದಿಲ್ಲ ಅಂತಂದ್ರೆ ನನ್ನ ದುರಾದೃಷ್ಟ. ಇವತ್ತು ಆದ್ರೆ ಇವತ್ತು ಕೋರ್ಟ್ ಕೊಟ್ಟಿದ್ದಕ್ಕೆ ನಾ ಅಭಿನಂದನೆ ಸಲ್ಲಿಸ್ತೇನೆ. ತಮ್ಮ ಇದು ಮತದಾನ ತಮ್ಮ ಏನು ಚುನಾವಣೆ ಸಂದರ್ಭದಲ್ಲಿ ಮತ ಹಕ್ಕು ಚಲಾಯಿಸ್ಲಿಕ್ಕೆ ಆಗಲಿಲ್ಲ, ಬಟ್ ಆಗಿಲ್ಲ, ಬಟ್ ಇವತ್ತು ಅವಕಾಶ ಸಿಕ್ಕಿದೆ. ಇವತ್ತು ಅವಕಾಶ ಸಿಕ್ಕ ಹೇಳಿದ್ನಲ್ಲ, ನನಗೆ ಸೌಭಾಗ್ಯ ಅಂದ್ರೆ ಇವತ್ತು ಅವಕಾಶ ಸಿಕ್ಕಿದೆ. ನನ್ನ ಇವತ್ತು ಹೇಳಿದ್ನಲ್ಲ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ನನ್ನ ಮತದಾನ ಅನ್ನೋಕ್ಕಂತ ನನ್ನ ಹಕ್ಕಿತ್ತು, ಹಕ್ಕು ಇವತ್ತು ನನಗೆ ಸಿಕ್ಕಿದೆ. ಇವತ್ತು ನಿಜವಾಗಿಯೂ ನಾನು ಸಂತೋಷಪಟ್ಟೇನೆ. ಇಲ್ಲ, ವಿಸಿಟ್ ಅಲ್ಲಿಲ್ಲ, ಹುಬ್ಳಿಯಿಂದ ಬಂದ್ವಿ ಅಷ್ಟೇ ವಿಸಿಟ್ ಅಲ್ಲಿ. ನಾವು ಏನು ಕಂಡೀಷನ್ಸ್ ಯಾವ ಇಲ್ಲ, ಕೋರ್ಟ್ ಹಾಕಿ ಬರ್ರಿ ಅಂತ ಹೇಳಿದಾರೆ ಅಷ್ಟೇ. ಯಾವುದು ಕಂಡೀಷನ್ಸ್ ಇಲ್ಲ, ಇಲ್ಲ ಸಮಯ ಅವಕಾಶ ಕೊಟ್ಟಿಲ್ಲ, ಕೋರ್ಟ್ ಹಾಕಿ ಬರ್ರಿ ಅಂತ ಹೇಳಿದಾರೆ ಅಷ್ಟೇ. ನಾವು ಯಾವ ಭೇಟಿ ಕೊಡಂಗಿಲ್ಲ, ನಾನು ಮತ ಚಲಾಯಿಸಿ ಸೀದಾ ಹೋಗ್ತೇನೆ.